ಇಲ್ಲ ಪ್ರತಿ ನಾವು ಅದೇ ನಮ್ಮ ನಲ್ಲೂರು ಸೊಸೈಟಿನ ಪ್ರತಿ ವರ್ಷ ನಾವು ಮಾಡ್ತಾ ಇದ್ವಿ. ಕೆಲವೊಂದು ಸೊಸೈಟಿಗಳೇನಾಗುತ್ತೆ, ಸರ್ಕಾರ ಈ ಮೊದಲು 4% ನಾವು ಬಿತ್ತನೆ ಬೀಜ ಕಮಿಷನ್ ಇತ್ತು, ಅದರಲ್ಲಿ 2% ನಾವು ಖಾಸಗಿ ಯಾರಾದರೂ ಸೊಸೈಟಿಗಳ ಮುಂದೆ ಬಂದರೆ ಅವರಿಗೆ 2% ನೇರವಾಗಿ ನಮಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಅವಕಾಶ ಇತ್ತು. ಈ ಸರಿ ಏನಾಗಿದೆ, 2% ಮಾತ್ರ ಕಮಿಷನ್ ಕೊಟ್ಟಿದೆ ಸರ್ಕಾರ ಬೀಜದ ಮೇಲ್ಗಡೆ. 1% ನಾವು ಸೊಸೈಟಿಗಳಿಗೆ, 1% ಇಲಾಖೆಗೆ ಅಂತಿದೆ. ಸೊ ಹಾಗಾಗಿ ಯಾವುದೂ ಕೂಡ ಖಾಸಗಿ ನಮ್ಮ ಸೊಸೈಟಿಗಳು ಮುಂದೆ ಬರ್ತಾ ಇಲ್ಲ. ನಲ್ಲೂರಿಗೂ ನಾವು ಹೋಗ್ತಾ ಇದ್ದೀವಿ, ನಲ್ಲೂರು ಒಂದು ಪಾಯಿಂಟ್ ಮಾಡಬೇಕಂತ. ಅದರಲ್ಲೂ ನಮ್ಮಲ್ಲಿ ಸಿಬ್ಬಂದಿಗಳ ಕೊರತೆಯೂ ತುಂಬ ಇದೆ. ಹಾಗಾಗಿ ನಾವು ಇರುವ ಕೇಂದ್ರಗಳಲ್ಲೇ ಯಾವುದೋ ರೀತಿ ದಾಸ್ತಾನು ಕೊರತೆ ಆಗದಂಗೆ ರೈತರಿಗೆ ಕೂಡ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ಮಾಡ್ತೀವಿ, ತೊಂದರೆ ಇಲ್ಲದಂಗೆ. ಕೊನೆಯದಾಗಿ ರೈತರಿಗೆ ಏನೋ ಹಿತವಚನ ಮಾಹಿತಿ, ನಿಮ್ಮ ಬೀಜ ಗೊಬ್ಬರದಾಗಲಿ ಅಥವಾ ಇತರೆ ಪರಿಕರಗಳ ಬಗ್ಗೆ ಏನೋ ಮಾಹಿತಿ? ಆ ಒಟ್ಟು ಸಮಸ್ತ ಚನ್ನಗಿರಿ ತಾಲೂಕಿನ ರೈತ ಬಾಂಧವರು ನಾವು ಕೇಳ್ಕೊಳ್ಳೋದೇನೆಂದರೆ, ಯಾರೂ ಕೂಡ ನೀವು ಬಿಡಿ ಬಿತ್ತನೆ ಬೀಜಗಳನ್ನು ಖರೀದಿ ಮಾಡಿಕೊಡೋದು. ಅಕಸ್ಮಾತ್ ನೀವೇನಾದರೂ ಖಾಸಗಿ ಕೃಷಿ ಪರಿಕರ ಮಾರಾಟಗಳಲ್ಲಿ ಯಾವುದೇ ಕೃಷಿ ಪರಿಕರ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಬೀಜ ಆಗಿರ್ಬೋದು, ಔಷಧಿ ಆಗಿರ್ಬೋದು, ತಾವು ಸಂಬಂಧಪಟ್ಟ ಇದನ್ನು ರಸೀದಿಗಳನ್ನು ಪಡ್ಕೊಳ್ಬೇಕಾಗುತ್ತೆ. ಅದನ್ನು ರಸೀದಿಗಳನ್ನು ಕಾಪಾಡ್ಕೊಳ್ಳೋದ್ರ ಮೂಲಕ ಮುಂದೊಂದು ದಿನ ಏನಾದರೂ ಬೆಳೆ ಅಥವಾ ಏನಾದರೂ ರೋಗ ಅಥವಾ ಕೀಟ ಅಥವಾ ತಳಿ ಏನಾದರೂ ಸಮಸ್ಯೆ ಇಲ್ಲದ ಪಕ್ಷದಲ್ಲಿ ವಿಜ್ಞಾನಿಗಳು ಭೇಟಿ ಮಾಡಿದಾಗ ನಮಗೆ ಆ ರಸೀದಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ ರಸೀದಿ ಪಡ್ಕೊಳ್ಳೋದ್ರ ಮೂಲಕ ಅವನು ಖಾಸಗಿ ಪರಿಕರ ಮಾರಾಟಗಾರರು ಅತಿ ಹೆಚ್ಚು ರೇಟಲ್ಲಿ ಮಾರಾಟ ಮಾಡೋದನ್ನು ತಡೆಗಟ್ಬೋದಾಗಿದೆ, ಅವ್ನು ಬಿಲ್ಲಲ್ಲೇ ಹಾಕ್ಕೊಡ್ತಾರೆ. ಸೊ ಪ್ರತಿಯೊಂದನ್ನು ಕೂಡ ನೀವು ತಗೊಳ್ಳುವಾಗ ಗಮನಿಸ್ಬೇಕು. ಒಂದು ಬಿಲ್ ತಗೊಳ್ಬೇಕು, ಎರಡನೇದು ತೂಕ. ಪ್ರತಿ 5 kg ಅಂತ ಮೆನ್ಷನ್ ಮಾಡಿರ್ತಾರೆ, 5 kg ತೂಕ ಇರೋತ್ತರ ನೋಡ್ಬೇಕು. ಅದರಲ್ಲಿ ಜರ್ಮಿನೇಷನ್ ರಿಪೋರ್ಟ್ ಇರುತ್ತೆ, ಪ್ಯೂರಿಟಿ ಇರುತ್ತೆ, ಫಿಸಿಕಲ್ ಪ್ಯೂರಿಟಿ ಇರುತ್ತೆ, ಗೊಬ್ಬರ ಆದರೆ ಅದ್ರ ಮೇಲೆ ಇರ್ತಕ್ಕಂಥ ಬ್ಯಾಚ್ ನಂಬರು ಮತ್ತು ತೂಕ ಅದರ ಕಂಟೆಂಟ್ಸು ಇವನ್ನೆಲ್ಲವನ್ನು ನೋಡಿ ಖರೀದಿ ಮಾಡ್ಕೋಬೇಕು. ಗೊಬ್ಬರದಲ್ಲಾದರೆ ಅಷ್ಟೇ, ತೂಕವನ್ನು ಒಂದು ಚೀಲನಾದರೂ ನೀವು ಪರೀಕ್ಷೆ ಮಾಡಿ ತಗೊಳ್ಬೇಕು. ಮತ್ತು ಎಲ್ಲರೂ ಕೂಡ ಇವಾಗ ಗೊಬ್ಬರದ ಕೂಡ POS ಮೆಷಿನ್ ಮೂಲಕ ಮಾರಾಟ ಮಾಡೋದ್ರ ಮೂಲಕ ಮಾರಾಟ ಮಾಡ್ತಿದ್ದೀವಿ. ನೆಕ್ಸ್ಟ್ ನೇರವಾಗಿ ರೈತರ ಖಾತೆಗೆ ಗೊಬ್ಬರದ ಸಹಾಯಧನ ಕೇಂದ್ರ ಸರ್ಕಾರ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಪಾಯಿಂಟ್ ಆಫ್ ಸೇಲ್ ಮಷಿನ್ ಮೂಲಕ ನಾವು ಗೊಬ್ಬರ ಮಾರಾಟ ಮಾಡ್ತೀವಿ ಕಳೆದ 2 ವರ್ಷದಿಂದ. ಆದರೆ ಎಲ್ಲ ರೈತರು ಕೂಡ ಹೆಬ್ಬೆಟ್ಟು ಕೊಡೋದಿಲ್ಲ. ಹೆಬ್ಬೆಟ್ಟನ್ನು ಕೊಟ್ಟು ಅಲ್ಲಿ ತಮ್ಮ ಹೆಸರನ್ನು ಎನ್ರೋಲ್ ಮಾಡಿ ಗೊಬ್ಬರದ ಖರೀದಿ ಮಾಡಿದರೆ ಎಲ್ಲರೂ ಕೂಡ ಗೊಬ್ಬರ ಮುಂದಿನ ದಿನಗಳಲ್ಲಿ ಗೊಬ್ಬರದ ನೇರವಾದ ಸಹಾಯಧನ ರೈತರ ಅಕೌಂಟ್ಗೆ ಬರಲು ಅನುಕೂಲವಾಗುತ್ತದೆ. ಈಗ ಪ್ರೈವೇಟ್ ಅಂಗಡಿಯಲ್ಲಿ ತಾಂತಿರ್ತಾರೆ, ಅವ್ರಿಗೆ ಹೆಬ್ಬೆಟ್ಟು ಬಗ್ಗೆ ಏನು ಅದ್ರ ಮಾಹಿತಿ ಇರಲ್ಲ. ಅಲ್ಲ ಹೇಳಿದೀನಿ ನಾವು, ಏನಾಗುತ್ತೆ ಈಗ ಒಂದು 20-22 ಜನ ರೈತರು ಒಂದೇ ಸರಿ ಬಂದಾಗ ಯಾರೋ ಒಬ್ಬನೇ ಹೆಬ್ಬೆಟ್ಟು ಕೊಡ್ತಾನೆ, ಅವನ ಹೆಸರಲ್ಲ ಜನರೇಟ್ ಆಗ ಸಂದರ್ಭಗಳಿರ್ತವೆ. ಯಾಕಂದರೆ ಅವನಿಗೆ ಅತಿ ಬೇಗ ಗೊಬ್ಬರ ಕೊಡಬೇಕಾಗುತ್ತೆ, ಜಾಸ್ತಿ ಗೊಬ್ಬರ ಕೊಡಬೇಕಾಗುತ್ತೆ, ಇಂಥವೆಲ್ಲ ಆಗ್ತೀವಿ. ಇಲ್ಲ ನನ್ನ ಹಕ್ಕು ಅಂತೇಳಿ ರೈತರು ಪಡ್ಕೊಂಡು ಪ್ರತಿಯೊಬ್ಬರಿಗೆ ಹೆಬ್ಬೆಟ್ಟನ್ನು ನಾನು POS ಮಷಿನಲ್ಲಿ ದಾಖಲಾತಿ ಮಾಡಿ ಗೊಬ್ಬರ ತಗೊಳ್ತೀನಿ, ಮುಂದಿನ ದಿನಗಳಲ್ಲಿ ನನಗೆ ನೇರವಾಗಿ ಸಬ್ಸಿಡಿ ಬರುತ್ತೆ, ನನಗೆ ಅನುಕೂಲ ಆಗುತ್ತೆ. ಇವಾಗಿನ ನಾವು ಗೊಬ್ಬರದ ಸಬ್ಸಿಡಿನ ನೇರವಾಗಿ 508 ಜನಗಳಿಗೆ ತಾಲೂಕಿನಲ್ಲಿ ಇಲ್ಲಿವರೆಗೂ ಹಣ ಜಮಾ ಆಗಿದೆ. ಒಂದು 4 ಇನ್ಸ್ಟಾಲ್ಮೆಂಟಲ್ಲಿ ದುಡ್ಡು ಬರುತ್ತೆ, ಕೆಲವೊಬ್ಬರಿಗೆ 1 ಇನ್ಸ್ಟಾಲ್ಮೆಂಟು, ಕೆಲವೊಬ್ಬರಿಗೆ 4 ಇನ್ಸ್ಟಾಲ್ಮೆಂಟು ಬಂದದ್ದು ಇದೆ. ಹಂತ ಹಂತವಾಗಿ ಸರ್ಕಾರ ಅದನ್ನು ಜಮಾ ಮಾಡ್ತಾನೆ ಹೋಗುತ್ತೆ. ಈಗ ಅವರು PM ಕಿಸಾನ್ ಯೋಜನೆ ಸುಮ್ಮನೆ ಯೋಜನೆಯಲ್ಲಿ ಬ್ಯಾಂಕಿಗೆ ಹೋಗ್ತಾ ಇರ್ತಾರೆ ಅಥವಾ ತಾಲೂಕಾಡ್ಸಿ ಹೋಗ್ತಾ ಇರ್ತಾರೆ, ಕೃಷಿ ಇಲಾಖೆಗೆ ಅವ್ರಿಗೆ ಮಾಹಿತಿ ಇಲ್ಲ ಸರ್. ಅವರಿಗೆ ಅಲ್ಲ ಹೇಳ್ಬೋದು, ಅಲ್ಲಿ ಯಾರಾದರೂ ತಾಂತ್ರಿಕ ಮಾಹಿತಿ ಅಕಸ್ಮಾತ್ ಅಕೌಂಟ್ ನಂಬರ್ ಸರಿ ಇಲ್ಲ ಅಥವಾ ಏನಾದರೂ ಆ ಪಹಣಿ ಏನಾದರೂ ಮಿಸ್ಮ್ಯಾಚ್ ಆಗಿದ್ದರೆ ರೈತರು ಅದಕ್ಕೆ ಆತಂಕ ಪಡೋ ಅವಶ್ಯಕತೆ ಏನಿಲ್ಲ. ನೇರವಾಗಿ ನಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದರೆ ನಾವು ಆ ತಪ್ಪುಗಳನ್ನು ಸರಿಪಡಿಸ್ತೀವಿ. ಒಂದು ಸಾರಿ ಅವ್ರದ್ದು ಅಕೌಂಟ್ ನಂಬರ್ ಸರಿ ಇದ್ದು ಅಪ್ರೂವ್ಡ್ ಅಂತ ಬಂದರೆ, XML ಜನರೇಟ್ ಅಪ್ರೂವ್ಡ್ ಅಂತ ಬಂದರೆ, ಯಾವುದೇ ಕಾರಣಕ್ಕೂ ಯಾವುದೇ ರೈತರು ಕೂಡ ಯಾವುದೇ ಕಚೇರಿಗೂ ಹೋಗ್ಕೊಡೋದು. ಯಾಕಂದರೆ ದುಡ್ಡು ಅವ್ರ ಅಕೌಂಟಿಗೆ ಜಮಾ ಆಗೇ ಆಗುತ್ತೆ, ಸ್ವಲ್ಪ ಸಮಯ ತಗೊಳ್ತದೆ, ಬಿಟ್ಟರೆ ಏನೂ ಇಲ್ಲ. ನಮ್ಮ ಹತ್ರ ಬಂದರೂ ನಾವು ಅಪ್ರೂವ್ಡ್ ಅಂತಲೇ ಹೇಳ್ತೀವಿ ಅದನ್ನ ಚೆಕ್ ಮಾಡಿ. ಆದರೆ ಯಾರೇ ಬಂದಿಲ್ಲ, ಯಾಕೆ ಬಂದಿಲ್ಲ, ನಮ್ಮ ಹಂತದಲ್ಲಿ ಅದನ್ನ ಪರಿಶೀಲನೆಗೆ ಅವಕಾಶ ಇರುವುದಿಲ್ಲ. ಅವನ ಅಕೌಂಟ್ ನಂಬರು, ಆಧಾರ್ ಕಾರ್ಡು, ಎಲ್ಲ ಅವ್ರದ್ದು ಅಪ್ಲಿಕೇಶನ್ ಆನ್ಲೈನ್ ಅಪ್ರೂವ್ ಆಗಿಬಿಟ್ರೆ ಎಲ್ಲ ರೈತರು ನಿಶ್ಚಿಂತೆಯಿಂದ ಅವ್ರ ಮನೆಯಲ್ಲಿದ್ದರೆ ಅವ್ರ ಅಕೌಂಟಿಗೆ ದುಡ್ಡು ಬರುತ್ತೆ. ಏನಾದರೂ ತಾಂತ್ರಿಕ ಸಮಸ್ಯೆಗಳಿದ್ರೆ ನಮ್ಮಲ್ಲಿ ಬಂದು ಭೇಟಿ ಆಗೋಕ್ಕೆ ಅವಕಾಶ ಇದೆ, ನಾವು ಸರಿಪಡಿಸಿಕೊಡ್ತೀವಿ. ಪರಿಕರಗಳ ಬಗ್ಗೆ ನಮ್ಮಲ್ಲಿ ಪರಿಕರ ನಮ್ಮಲ್ಲಿದೆ, ಅದರಲ್ಲೂ ಕೂಡ ಎಲ್ಲ ಗೊಬ್ಬರದ ದಾಸ್ತಾನು ಮತ್ತು ಬೀಜದ ದಾಸ್ತಾನು ಇದೆ. ಈ ಹಂಗಾಮಿಗೆ ಸಂಬಂಧಪಟ್ಟಂತೆ ಬಿತ್ತನೆ ಬೀಜ ಮತ್ತು ರಸಗೊಬ್ಬರದ ಸಮಸ್ಯೆ ಏನಿರೋದಿಲ್ಲ. May 5ರವರೆಗೆ ನಮಗೆ 4,500 ಮೆಟ್ರಿಕ್ ಟನ್ ಅಷ್ಟು ಗೊಬ್ಬರದ ಬೇಡಿಕೆ ಇತ್ತು, ಅಷ್ಟು ಕೂಡ ದಾಸ್ತಾನು ಇದೆ. ಗೊಬ್ಬರದೂ ಕೂಡ ಯಾವುದೇ ರೀತಿಯ ಶಾರ್ಟೇಜ್ ನಮ್ಮಲ್ಲಿ ಇರುವುದಿಲ್ಲ. ಮೆಕ್ಕೆಜೋಳಕ್ಕೆ ಸಬ್ಸಿಡಿ ಸರ್ಕಾರ ಜನರಲ್ ಸಾಮಾನ್ಯ ವರ್ಗದವರಿಗೆ 20 ರೂಪಾಯಿ ಪರ್ KG, SC ST ಆದ ಪಕ್ಷದಲ್ಲಿ 30 ರೂಪಾಯಿ ಇದೆ. ನಮ್ಮಲ್ಲಿ ಮೆಕ್ಕೆಜೋಳ ಬಿಟ್ಟರೆ ತೊಗರಿ ಜಾಸ್ತಿ ಮೂಮೆಂಟ್ ಆಗುತ್ತೆ, ಒಟ್ಟು ರೇಟು ತೊಗರಿ ಅಂದರೆ 75 ರೂಪಾಯಿ ಇದೆ. ಸಬ್ಸಿಡಿ ಜನರಲ್ ಅವರಿಗೆ 25 ರೂಪಾಯಿ ಇದೆ, SC ST ಪಕ್ಷದಲ್ಲಿ 37.50 ರೂಪಾಯಿ ಇದೆ. ಇದು ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲೂ ದಾಸ್ತಾನು ಇದೆ. ಆದರೆ ಪ್ರತಿಯೊಬ್ಬ ರೈತನಿಗೆ ನಾವು ಮ್ಯಾಕ್ಸಿಮಮ್ 5 ಎಕರೆವರೆಗೂ ಸಹಾಯಧನ ಕೊಡಬಹುದು. ಒಂದು ಬೆಳೆಗೆ 3 ಎಕರೆ ಮಾತ್ರ ಸೀಮಿತವಾಗಿರುತ್ತದೆ.
ಅದು ಸೀರೆ ಮೈಸು ಎಲ್ಲರೂ ಕೂಡ ತಮ್ಮ ಆಧಾರ್ ಕಾರ್ಡನ್ನು ತರಬೇಕಾಗುತ್ತೆ. ಆದಷ್ಟು ನಮ್ಮ ತಾಲೂಕಲ್ಲಿ ಮೆಕ್ಕೆಜೋಳ ಜಾಸ್ತಿ ಬರೋದ್ರಿಂದ ನಾವು ರೈತರಲ್ಲಿ ಕೇಳ್ಕೊಳ್ಳೋದು ಏನಂದರೆ ಎಲ್ಲರೂ ಕೂಡ ಬಿಳಿ ಬಿತ್ತನೆ ಬೀಜಗಳನ್ನು ತೆಗೆದುಕೊಳ್ಬಾರ್ದು. ಲೂಸ್ ಸೀಡ್ಸ್ ಹಾವಳಿ ಬೇರೆ ಕಡೆ ಎಲ್ಲ ಇದೆ. ಚನ್ನಗಿರಿ ತಾಲೂಕಲ್ಲಿ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಪ್ರಕರಣಗಳು ಕಂಡು ಬರೋದಿರಲ್ಲ. ನಾವು ಕೂಡ ನಮ್ಮ ಎಲ್ಲ ಪರಿವೀಕ್ಷಕರಿಗೆ ಮತ್ತು ಖಾಸಗಿ ಕೃಷಿ ಪರಿಕರ ಮಾರಾಟಗಾರರಿಗೆ ಸೂಚನೆ ಕೊಟ್ಟಿದ್ದೀನಿ, ಎಲ್ಲೂ ಕೂಡ ನೀವು ಬಿತ್ತನೆ ಬೀಜದ ಬಿಳಿ ಭಾಗಗಳ ಬಿಳಿ ಬೀಜಗಳನ್ನು ಮಾರಾಟ ಮಾಡತಕ್ಕದ್ದು. ಹಾಗಾದರೂ ಎಲ್ಲರೂ ನಿಮಗೆ ಮಾರಾಟ ಮಾಡೋದ್ರೆ ನೇರವಾಗಿ ನಮ್ಮ ಇಲಾಖೆ ಸಂಪರ್ಕಿಸಿ ನಾವು ಸೂಕ್ತ ಕಾನೂನು ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದೀವಿ, ನಮ್ಮ ಪರೀಕ್ಷಕರಿಗೆ ಹೇಳಿದ್ದೀವಿ. ಸೊ ಅದರದ್ದೇನು ಸಮಸ್ಯೆ ಇಲ್ಲ. ಸ್ವಲ್ಪ ಮೆಕ್ಕೆಜೋಳದಲ್ಲಿ ಕಳೆದ 2 ವರ್ಷದಿಂದ ಈ ಸೈನಿಕ ಹುಳುವ ಬಾಧೆ ಸುಮಾರಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ತಾಲೂಕನ್ನು ಕರ್ನಾಟಕ ರಾಜ್ಯದಲ್ಲಿ ಬಿಟ್ಟಿಲ್ಲ ಸೈನಿಕ ಹುಳು ಬಾಧೆ. ಸೊ ಅದಕ್ಕೆ ನಮ್ಮಲ್ಲಿ ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಇಮಾಮೆಕ್ಟಿನ್ ಬೆಂಜೋಯೇಟ್ ಎಂಬ ರಾಸಾಯನಿಕ ಔಷಧಿ ನಮ್ಮಲ್ಲಿ ಲಭ್ಯವಿದೆ. ಅದನ್ನು ಕೂಡ ರೈತರು ಬಿತ್ತಿದ 15 ದಿನಗಳಿಂದಲೇ ಒಂದು ಸ್ಪ್ರೇ ಸ್ಟಾರ್ಟ್ ಮಾಡ್ಕೊಂಡ್ರೆ ಆದಷ್ಟು ಹತೋಟಿ ನಾವು ಕ್ರಮ ಕೈಗೊಳ್ಬೋದಾಗಿದೆ. ಈಗ ಊರಿನ ಪ್ರಮುಖ ಊರುಗಳಲ್ಲೇ ಹೋಗಿ ನೀವು ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದೀರಿ, ಈಗ ಅದೇನಾದ್ರೆ ಇದೆ ಕೃಷಿ ಅಭಿಯಾನ ಕಾರ್ಯಕ್ರಮ? ನಾವು ಊರಿಗೆ ಪ್ರತಿ ಈ ವರ್ಷ ಎಲ್ಲ ವರ್ಷದಲ್ಲಿ ಇತ್ತು. ಈ ವರ್ಷದಲ್ಲಿ ಏನಾಯಿತು, ಕೊರೋನಾ ಈ ಬಾಧೆಗೊಳಗಾಗಿ ಸ್ವಲ್ಪ ಹೊಸದಾಗಿ ಸ್ಕೀಮ್ಗಳನ್ನು ಅನೌನ್ಸ್ ಮಾಡೋದು ಇನ್ನೂ ಸ್ವಲ್ಪ ಸಮಯ ಬೇಕಾಗುತ್ತೆ. ಮತ್ತು ಜನಗಳನ್ನು ಸೇರಿಸಿ ಕಾರ್ಯಕ್ರಮಗಳನ್ನು ಮಾಡೋದು ಕೂಡ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳೋಕ್ಕಾಗಲ್ಲ. ಈ ಹಿನ್ನೆಲೆಯಲ್ಲಿ ಒಂದು ನಾವು ನಮ್ಮ ಹಂತದಲ್ಲಿ ಮುಂಜಾಗ್ರತೆ ಕ್ರಮವಾಗಿ ಒಂದು ಆಟೋನೋ ಅಥವಾ ಒಂದು ಯಾವುದೋ ಒಂದು ವೆಹಿಕಲ್ ಮಾಡಿ ಸ್ಪೀಕರ್ ಇಟ್ಟು ಹಳ್ಳಿಗಳಿಗೂ ಈ ಬಿತ್ತನೆ ಬೀಜದ ಬಿಡಿ ಬಿತ್ತನೆ ಬೀಜ ಲೂಸ್ ಇಟ್ಟು ಮತ್ತು ಈ ಮೆಕ್ಕೆಜೋಳದಲ್ಲಿ ಸೈನಿಕ ಹುಳುವಿನ ಹತೋಟಿ ಕ್ರಮಗಳ ಬಗ್ಗೆ ನಾವು ತಾಂತ್ರಿಕ ಮಾಹಿತಿ ಕೊಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ, ಕೊಡ್ತೀವಿ. ಅದರದ್ದು ಏನಿಲ್ಲ. ಸೊ PM ಕಿಸಾನ್ ಯೋಜನೆಯಲ್ಲಿ